ವಾಹನ ಸವಾರರಿಂದ ದಂಡ ವಸೂಲಿಗೆ ತೆಲಂಗಾಣ ಮಾಡೆಲ್ನ ಬಳಸಿಕೊಂಡಿದ್ದಂತ ಬೆಂಗಳೂರು ಪೊಲೀಸರ ಕಾರ್ಯಕ್ಕೆ ನಿರೀಕ್ಷಿತ ಫಲ ಸಿಕ್ಕಿಲ್ಲ ಶತಕೋಟಿ ದಂಡ ವಸೂಲಿಯಾದರೂ ಕೇಸ್ಗಳು ಮಾತ್ರ ಕ್ಲಿಯರ್ ಆಗಿದ್ದು ಬಹಳ ಕಡಿಮೆ ಇವತ್ತು ಕೊನೆಯ ದಿನ ಡಿಸ್ಕೌಂಟ್ ದಂಡ ಕಟ್ಟೋಕೆ ಜನ ಮುಗಿಬಿದ್ದಿದ್ದಾರೆ ಇಷ್ಟಕ್ಕೂ ಡಿಸ್ಕೌಂಟ್ ದಂಡ ಕಟ್ಟಿಸುವಂತ ಟೈಮ್ ನಲ್ಲಿ ಪೊಲೀಸರಿಗೆ ಶಾಕ್ ಆಗಿದೆ ಅದು ಕಾರಣ ಕೂಡ ಇದೆ 35.60 ಲಕ್ಷ ಕೇಸ್ ನಲ್ಲಿ ಸಾವಿರಾರು ಕೇಸ್ಗಳು ಡಿಫೆಕ್ಟಿವ್ ಆಗಿ ಪತ್ತೆಯಾಗಿಬಿಟ್ಟಿವೆ ಅದು ಕಾರಣ ಇದೆ ಬರೋಬ್ಬರಿ 5000 ಕೇಸ್ಗಳು ತಪ್ಪಾಗಿ ದಾಖಲಾಗಿವೆ ಅಂದ್ರೆ ತಪ್ಪೇ ಮಾಡಿದವರ ಮೇಲೆ ಕೇಸ್ ದಾಖಲಾಗಿಬಿಟ್ಟಿದೆ ಯಾವಾಗ ಫೈನ್ ಕಟ್ಟೋದಕ್ಕೆ ಬಂದಂತ ಸಂದರ್ಭದಲ್ಲಿ ಫೋಟೋಗಳನ್ನು ಪರಿಶೀಲನೆ ಮಾಡ್ತಾರಲ್ಲ ಆಗ ಈ ರೀತಿಯಾಗಿ ಡಿಫೆಕ್ಟ್ ಆಗಿರೋದು ತಪ್ಪಾಗಿ ಕೇಸ್ ದಾಖಲಾಗಿರೋದು ಬೆಳಕಿಗೆ ಬಂದಿದೆ ಹಾಗಾದ್ರೆ ಯಾವ ರೀತಿಯಾದಂತ ತಪ್ಪಾಗಿದೆ 2500 ಕ್ಕೂ ಹೆಚ್ಚು ಕೇಸ್ಗಳು ನಂಬರ್ ಮಿಸ್ ಆಗಿ ದಾಖಲಾಗಿದೆ ಕೆಲವರ ನಂಬರ್ ನೋಟ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಎಡವಟ್ಟಾಗಿದೆ ಕೆಲವ ಫ್ರೀಡಂ ಆಪಲ್ ಕಲ್ತು ಕಡಕನಾಥ್ ಕೋಳಿ ಸಾಕ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕೋಳಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕಡೆ ಸಿಸಿಟಿವಿ ಮಿಸ್ ಮಾಡ್ತೋ ಅಂದ್ರೆ ಸಿಸಿಟಿವಿಯಲ್ಲಿ ನಂಬರ್ ನೋಟ್ ಆಗುವಾಗ ಕ್ಲಾರಿಟಿ ಇರಲಿಲ್ಲ ಮತ್ತೆ ಕೆಲವು ಸಂದರ್ಭದಲ್ಲಿ ಪಿಸಿಗಳು ನೋಟ್ ಡೌನ್ ಮಾಡ್ಕೊಳ್ತಾರಲ್ಲ ಯಾರು ಉಲ್ಲಂಘನೆ ಮಾಡಿದ್ದಾರೋ ಅವರ ನಂಬರ್ ಅವರು ಕೂಡ ಎಡವಟ್ಟನ್ನ ಮಾಡಿಬಿಟ್ಟಿದ್ದಾರೆ ಇನ್ನು ಬಹಳ ಗಂಭೀರವಾದಂತ ವಿಚಾರ ಅಂದ್ರೆ 2500 ಕೇಸ್ ನಕಲಿ ನಂಬರ್ ಪ್ಲೇಟ್ಗಳು ಬೆಂಗಳೂರಿನಲ್ಲಿ ಪತ್ತೆಯಾಗಿದೆ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ಯಾರದ್ದೋ ಗಾಡಿಗೆ ಇನ್ಯಾರೋ ನಂಬರ್ ಅನ್ನು ಬಳಕೆ ಮಾಡಿದ್ದಾರೆ ಒಂದೇ ಗಾಡಿಯ ನಂಬರ್ ಎರಡೆರಡು ಗಾಡಿ ಬೆಂಗಳೂರಿನಲ್ಲಿ ಓಡಾಡ್ತಾ ಇವೆ ಯಾರೋ ತಪ್ಪು ಮಾಡಿದ್ದು ಮತ್ತ್ಯಾರಿಗೂ ಬೀಳ್ತಾ ಇದೆ ಇದು ಬಹಳ ಸೀರಿಯಸ್ ಆಗಿರುವಂತ ಆಫೆನ್ಸ್ ಈ ಬಗ್ಗೆ ತೀವ್ರವಾದಂತ ಪರಿಶೀಲನೆಗೆ ಈಗ ಸಂಚಾರಿ ಪೊಲೀಸರು ಇಳಿಬೇಕಾಗಿದೆ ದಂಡ ಪಾವತಿಯ ಸಂದರ್ಭದಲ್ಲಿ ನಕಲಿ ನಂಬರ್ ಪ್ಲೇಟ್ಗಳ ಹಾವಳಿ ಸದ್ಯ ಬೆಂಗಳೂರಿನಲ್ಲಿ ಪತ್ತೆಯಾಗಿದೆ ದಂಡ ವಸೂಲಿ ಮಾಡಲು ಪೊಲೀಸರು ಡಿಸ್ಕೌಂಟ್ ಐಡಿಯಾ ಬಳಸಿಕೊಂಡಿದ್ರು ಕಳೆದ 8 ದಿನಗಳಿಂದ ಕೋಟಿ ಕೋಟಿ ದಂಡ ವಸೂಲಿಯಾಗಿದೆ ಆದರೂ ನಿರೀಕ್ಷಿತ ಮಟ್ಟದಲ್ಲಿ ದಂಡ ವಸೂಲಿ ಮಾಡಲು ಪೊಲೀಸರು ವಿಫಲರಾಗಿದ್ದಾರೆ ಒಂದು ವಾರದಲ್ಲಿ 102 ಕೋಟಿಗೂ ಹೆಚ್ಚು ಡಿಸ್ಕೌಂಟ್ ದಂಡ ವಸೂಲಿ ಟ್ರಾಫಿಕ್ ದಂಡ ವಸೂಲಿಗೆ ಆಫರ್ ಕೊಟ್ಟರು ಕಲೆಕ್ಷನ್ ಕಡಿಮೆ ಸಂಚಾರಿ ನಿಯಮ ಉಲ್ಲಂಘನೆಗೆ 50% ದಂಡ ವಿನಾಯಿತಿ ನೀಡಲಾಗಿದ್ದು 8ನೇ ದಿನ ಕೂಡ ಸರ್ಕಾರದ ಬೊಕ್ಕಸಕ್ಕೆ ಭರ್ಜರಿ ಕಲೆಕ್ಷನ್ ಆಗಿದೆ 6,70,602 ಪ್ರಕರಣಗಳಲ್ಲಿ 17,61,33,000 ರೂಪಾಯಿ ಪಾವತಿಯಾಗಿದೆ ಅಂದ್ರೆ ಒಟ್ಟು 8 ದಿನದಲ್ಲಿ 31,11,546 ಪ್ರಕರಣದಲ್ಲಿ 102,22,08,098 ರೂಪಾಯಿ ಕಲೆಕ್ಷನ್ ಆಗಿದೆ ಒಂದು ವಾರದಲ್ಲಿ 102 ಕೋಟಿಗೂ ಹೆಚ್ಚು ಡಿಸ್ಕೌಂಟ್ ದಂಡ ಕಲೆಕ್ಟ್ ಆಗಿದೆ ಆದರೆ ಪೊಲೀಸರು ಕ್ಲಿಯರ್ ಮಾಡಿದ ಕೇಸ್ ಸಂಖ್ಯೆ ಕಡಿಮೆಯಾಗಿದೆ ನಗರದಲ್ಲಿ ಒಟ್ಟು ಪೆಂಡಿಂಗ್ ಇದ್ದಿದ್ದು 2.1 ಕೋಟಿ ಕೇಸ್ಗಳು ಆದರೆ ಒಂದು ವಾರದಲ್ಲಿ ಕ್ಲಿಯರ್ ಆಗಿರೋದು 35,60,000 ಮಾತ್ರ ಅಂದ್ರೆ ಶೇಕಡ 15% ಕೇಸ್ಗಳು ಮಾತ್ರ ಕ್ಲಿಯರ್ ಆಗಿವೆ ಇನ್ನೂ ಸಹ 1.80 ಕೋಟಿ ಕೇಸ್ನವರು ದಂಡ ಕಟ್ಟಿಲ್ಲ ಕೊನೆಯ ದಿನ ಡಿಸ್ಕೌಂಟ್ ದಂಡ ಕಟ್ಟಲು ಮುಗಿಬಿದ್ದ ಜನ ಡಿಸ್ಕೌಂಟ್ ದಂಡ ಪಾವತಿಗೆ ಸಮಯ ವಿಸ್ತರಿಸುತ್ತಾ ಸರ್ಕಾರ ಇನ್ನು 50% ದಂಡ ವಿನಾಯಿತಿಗೆ ಇವತ್ತು ಕೊನೆಯ ದಿನವಾಗಿದ್ದರಿಂದ ದಂಡ ಕಟ್ಟಲು ಜನ ಮುಗಿಬಿದ್ದಿದ್ದಾರೆ ದಂಡ ಕಟ್ಟಲು ವಿನಾಯಿತಿ ನೀಡಿದ ಹಿನ್ನೆಲೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಇನ್ನು ಸುಮಾರು 1,50,00,000ಕ್ಕೂ ಅಧಿಕ ಪ್ರಕರಣಗಳಲ್ಲಿ ದಂಡ ಪಾವತಿಯಾಗಲು ಬಾಕಿ ಇದ್ದು ದಂಡ ಪಾವತಿ ಸಮಯ ವಿಸ್ತರಣೆ ಮಾಡಲು ಪೊಲೀಸರು ಸರ್ಕಾರಕ್ಕೆ ಮೌಖಿಕ ಮನವಿ ಮಾಡಿದ್ದಾರೆ ಸರ್ಕಾರ ವಿನಾಯಿತಿ ದಿನಾಂಕವನ್ನು ಮುಂದೂಡುವ ಸಾಧ್ಯತೆ ಇದೆ ಇನ್ನು ದಂಡ ವಸೂಲಿ ಮಾಡಲು ಪೊಲೀಸರು ಮತ್ತೊಂದು ಉಪಾಯ ಹುಡುಕಿದ್ದಾರೆ ಆರ್ಟಿಒ ಮತ್ತು ಇನ್ಸೂರೆನ್ಸ್ ಕಂಪನಿ ಜೊತೆ ಮಾತುಕತೆ ನಡೆಸಿದ್ದು ವಾಹನದ ಮೇಲೆ ಕೇಸ್ ಕ್ಲಿಯರ್ ಇದ್ರೆ ಮಾತ್ರ ಇನ್ಸೂರೆನ್ಸ್ ನೀಡಬೇಕು ವಾಹನದ ಕೇಸ್ ಕ್ಲಿಯರ್ ಮಾಡ್ಕೊಂಡ್ರೆ ಮಾತ್ರ ಎಫ್ಸಿ ನೀಡಬೇಕು ಇನ್ಸೂರೆನ್ಸ್ ನೀತಿ ಬದಲಾವಣೆ ಮಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ
ಇರಲಿ. ಡಿಸ್ಕೌಂಟ್ ಆಫರ್ ಕೊಟ್ಟರು ದಂಡ ಪಾವತಿಗೆ ಬಹುತೇಕ ವಾಹನ ಸವಾರರು ಮುಂದಾಗಿಲ್ಲ. ಹೀಗಾಗಿ ಡಿಸ್ಕೌಂಟ್ ಆಫರ್ ಇನ್ನಷ್ಟು ದಿನ ವಿಸ್ತರಿಸಿದ್ರೆ ಮತ್ತಷ್ಟು ದಂಡ ವಸೂಲಿಯಾಗುವ ಸಾಧ್ಯತೆ ಇದೆ. ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.